ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಾಲ್ಯೂಮ್ 6, ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 48. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲಾಗಿ ದೇವರ ಮುಂದೆ ಹೋಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. 1 ಕೊರಿಂಥ 1:26-29. ಈ ಪರಿಸ್ಥಿತಿಗೆ ಕಾರಣವನ್ನು ಯಾರೇ ಆಗಲಿ, ತಾನು ಈ ಎಲ್ಲ ಮಹಾ ಆಶೀರ್ವಾದಗಳಿಗೆ ತನ್ನ ಸ್ವಂತ ಯೋಗ್ಯತೆಯ ಮೇರೆಗೆ ಅರ್ಹನಾದನೆಂದು ಕೊಚ್ಚಿಕೊಳ್ಳದಿರಲಿ ಎಂಬುದಾಗಿದೆ ಎಂದು ಅಪೊಸ್ತಲನು ವಿವರಿಸಿ ಹೇಳುತ್ತಾನೆ. ಈ ಎಲ್ಲ ಸಂಗತಿಗಳು ದೇವದೂತರುಗಳಿಗೂ ಮಾನವರಿಗೂ ಉದ್ದೇಶಿಸಲಾಗಿದೆ. ದೇವರ ಶಕ್ತಿಯು ಯಾವುದೇ ಗುಣಲಕ್ಷಣಗಳನ್ನು ತಳದಿಂದಲೇ ಅಥವಾ ಹೀನ ಸ್ಥಿತಿಯಿಂದಲೇ ಅಮೂಲ್ಯವಾದದ್ದಾಗಿಯೂ ಮತ್ತು ಶುದ್ಧವಾದದ್ದಾಗಿಯೂ ಮಾರ್ಪಡಿಸುತ್ತದೆ. ಈ ಮಾರ್ಪಾಟು ಒತ್ತಾಯಪೂರ್ವಕವಾದದ್ದಲ್ಲ, ಆದರೆ ಸತ್ಯದ ಮಾರ್ಪಡಿಸುವ ಶಕ್ತಿಯಿಂದಲೇ. ಇದು ಕರೆಯಲ್ಪಟ್ಟವರೊಡನೆ ಅವರಿಗೆ ನೀಡಲ್ಪಟ್ಟ ವಾಗ್ದಾನ ಮತ್ತು ನಿರೀಕ್ಷೆಗಳಿಗನುಸಾರವಾಗಿ ಇವೆರಡು ದೇವರ ಚಿತ್ತವನ್ನು ನೆರವೇರಿಸಿ ಆತನಿಗೆ ಸಂತೋಷವನ್ನುಂಟು ಮಾಡುವುದಕ್ಕಾಗಿ ತನ್ನ ಕಾರ್ಯವೆಸಗುತ್ತದೆ. ಈ ದೈವಿಕ ವ್ಯವಸ್ಥೆಯು ತಂದೆಯ ಮಹಿಮೆಯನ್ನು ಮಾತ್ರವಲ್ಲ, ಆತನು ಯಾರನ್ನು ಆಶೀರ್ವದಿಸುತ್ತಾನೋ ಅವರ ನಮ್ರತೆ ಮತ್ತು ಶಾಶ್ವತವಾದ ಒಳ್ಳೆಯತನದಲ್ಲಿಯೂ ಫಲಿಸುತ್ತದೆ. ನಾವು ಹೊಸ ಒಡಂಬಡಿಕೆಯ ಉದ್ದಕ್ಕೂ ಈ ಕರೆ ಮತ್ತು ಇದರ ಅಡಿಯಲ್ಲಿರುವ ರಕ್ಷಣೆಯು ಮಾನವರದ್ದಲ್ಲ, ಆತನ ಶಕ್ತಿಯ ಮೂಲಕವಾಗಿ ದೊರೆತದ್ದಲ್ಲ, ಆದರೆ ದೇವರ ಕೃಪೆಯಿಂದಲೇ ಎಂಬ ಅನೇಕ ಹೇಳಿಕೆಗಳನ್ನು ನೋಡುತ್ತೇವೆ. ಈ ಕರೆಯು ನಿಯಮಾನುಸಾರವಾಗಿ ಗಣ್ಯರಿಗೆ ಕಡಿಮೆ ಆಕರ್ಷಣೆಯುಳ್ಳದು, ತಿಳುವಳಿಕೆ ಇಲ್ಲದವರಿಗೂ ಹೆಚ್ಚು ಆಕರ್ಷಣೆಯು ಏಕಾಗಿದೆ ಎಂದು ಕಂಡುಕೊಳ್ಳುವುದು ಕಷ್ಟಕರ. ಹೆಮ್ಮೆ ಎಂಬುದು ಬಿದ್ದು ಹೋಗಿರುವಂಥ ಪತನದ ಈ ಸ್ವಭಾವದ ಮುಖ್ಯವಾದ ಅಂಶವಾಗಿದೆ ಮತ್ತು ನಿರಂತರವಾಗಿ ಹಾಗೆಂದೇ ಪರಿಗಣಿಸಿಕೊಳ್ಳಬೇಕು. ಯಾರು ತಮ್ಮ ಹೆಚ್ಚಿನ ಸಂಗಡಿಗರಿಂದ ಕಡಿಮೆಯಾಗಿ ಪತನಗೊಂಡಿದ್ದಾರೋ ಮತ್ತು ಆ ಮೂಲಕ ತನ್ನ ಸ್ವಭಾವದಲ್ಲಿ ಸರಾಸರಿಯಾಗಿ ತಮ್ಮ ಸಂಗಡಿಗರಿಗಿಂತ ಹೆಚ್ಚು ಸಾತ್ವಿಕರು ಅಂಥವರು ಈ ಪರಿಸ್ಥಿತಿಗೆ ಶೀಘ್ರವೇ ಹೊಂದಿಕೊಂಡು ತಮ್ಮಲ್ಲಿ ನಿಜವಾದ ಶ್ರೇಷ್ಠತೆ ಮತ್ತು ಅದರಲ್ಲಿ ಹೆಮ್ಮೆಯ ಭಾವನೆಯನ್ನು ಹೊಂದುತ್ತಾರೆ. ಇಂಥವರು ಕರ್ತನನ್ನು ಹುಡುಕುತ್ತಿದ್ದರೂ, ಆತನ ಕೃಪಾಶೀರ್ವಾದಗಳನ್ನು ಬಯಸುತ್ತಿದ್ದರೂ, ತಮಗಿಂತ ಹೆಚ್ಚು ಪತನ ಹೊಂದಿರುವವರಿಗಿಂತ ಕಡಿಮೆ ಕುಲೀನರಾಗಿದ್ದವರಿಗಿಂತ ಯಾವುದೇ ಪ್ರತ್ಯೇಕವಾದ ತಳಹದಿಯ ಮೇರೆಗೆ ನಾವು ಕರ್ತನಿಂದ ಅಂಗೀಕರಿಸಲ್ಪಡುತ್ತೇವೆಂಬ ನಿರೀಕ್ಷೆಯ ಕಡೆಗೆ ವಾಲುತ್ತಾರೆ. ದೇವರ ನಿರ್ದಿಷ್ಟ ಪ್ರಮಾಣವು ಪರಿಪೂರ್ಣತೆಯಾಗಿದೆ ಮತ್ತು ಆತನು ಆ ನಿರ್ದಿಷ್ಟ ಪ್ರಮಾಣದ ತಲುಪುವವರೆಲ್ಲರೂ ಖಂಡಿಸಲ್ಪಡುತ್ತಾರೆಂದು ಆತನು ಸ್ಪಷ್ಟವಾಗಿ ಹೇಳುವವನಾಗಿದ್ದಾನೆ. ಮತ್ತು ಖಂಡನೆಗೆ ಗುರಿಯಾದವರು ಪತನದಿಂದ ಹೆಚ್ಚು ಅಥವಾ ಬಹಳಷ್ಟು ಕಡಿಮೆಯಾಗಿ ಶ್ರಮಪಟ್ಟವರೆಲ್ಲರನ್ನು ಅದೇ ವಿಮೋಚನೆಗೆ ಮತ್ತು ಅದೇ ಪಾಪದ ಪ್ರಾಯಶ್ಚಿತ್ತಕ್ಕೆ ಗುರಿಪಡಿಸಲಾಗುವುದು. ಅಂಗೀಕಾರದ ಈ ಷರತ್ತುಗಳು ಮಾನವ ಕುಟುಂಬದ ಕೀಳು ಮತ್ತು ಹೆಚ್ಚು ಪತನಗೊಂಡವರಿಗೆ ಕುಲೀನರಿಗಿಂತ ಹೆಚ್ಚು ಆಕರ್ಷಣೀಯವಾಗಿರುತ್ತದೆ. ಬಲಹೀನರು, ಪತನಗೊಂಡವರು ಓರ್ವ ರಕ್ಷಕನ ಅಗತ್ಯತೆಯನ್ನು ಉತ್ಸುಕತೆಯಿಂದ ಗ್ರಹಿಸುತ್ತಾರೆ, ಯಾಕೆಂದರೆ ಅವರು ತಮ್ಮ ಸ್ವಂತ ಅಸಮರ್ಪಕತೆಯನ್ನು ಹೆಚ್ಚಾಗಿ ಗಣನೆಗೆ ತರುತ್ತಾರೆ. ಆದರೆ ಸಮಯದಲ್ಲಿ ಕಡಿಮೆಯಾಗಿ ಪತನಗೊಂಡವರು ಸ್ವಯಂ ತೃಪ್ತಿಯ ಅಳತೆಯಲ್ಲಿ ಕ್ರಿಸ್ತನ ಕ್ರೂಜೆಯ ಅಡಿದಾವರೆಯಲ್ಲಿ ಅಡ್ಡಬೀಳಲು, ನೀತಿ ನಿರ್ಣಯವನ್ನು ಒಂದು ಉಚಿತವಾದ ಕೊಡುಗೆ ಎಂದು ಅಂಗೀಕರಿಸಲು ಮತ್ತು ಇದರ ಆಧಾರದ ಮೇಲೆ ಕೃಪಾಸನವನ್ನು ಸಮೀಪಿಸಿ ಕರುಣೆಯನ್ನು ಹೊಂದಿಕೊಳ್ಳಲು ಮತ್ತು ಕೃಪಾ ಸಹಾಯವನ್ನು ಕಂಡುಕೊಳ್ಳಲು ಒಲವು ತೋರುವುದಿಲ್ಲ. ಅವರು ತಮ್ಮ ಸ್ವಂತ ಜ್ಞಾನಕ್ಕೆ ಬಾಗುವ ಒಲವುಳ್ಳವರಾಗಿದ್ದಾರೆ. ಇಂತಹ ಉತ್ತಮವಾದ ತೃಪ್ತಿಕರ ಭಾವನೆಯು ಅವರಲ್ಲಿ ನಿಷ್ಕೃಷ್ಟ ಬಾಗಿಲಿನ ಮೂಲಕ ಇಕ್ಕಟ್ಟಾದ ಮಾರ್ಗವನ್ನು ಪ್ರವೇಶಿಸದಂತೆ ಅಡ್ಡಪಡಿಸುತ್ತದೆ. ದೇವರು ತನ್ನ ನೂತನ ಸೃಷ್ಟಿಯ ಸದಸ್ಯರಾಗಲು ತಾನು ಆಮಂತ್ರಿಸುವವರೆಲ್ಲರಿಗೂ ನಮ್ರತೆ ಎಂಬ ಕಂತನ್ನು ಇನಾಮು ಹೊರಿಸುತ್ತಾನೆ. ಅಪೊಸ್ತಲನು ಇದನ್ನು ಸೂಚಿಸುತ್ತಾ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. 1 ಪೆತ್ರ 5:6 ಎಂದು ಬರೆಯುತ್ತಾನೆ. ಕ್ರಿಸ್ತನು ಯಾವ ರೀತಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡನು, ಯಾವ ಪ್ರತಿಷ್ಠೆಯನ್ನು ತೋರಿಸದೆ ಸ್ವಭಾವದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದಿಕೊಳ್ಳುವಷ್ಟು ವಿಧೇಯನಾದನು. ಫಿಲಿಪ್ಪ 2:6-8 ಎಂಬುದಾಗಿ ಪೌಲನು ಹೇಳುತ್ತಾನೆ. ಪೇತ್ರನು, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. 1 ಪೇತ್ರ 5:5 ಎಂದು ಹೇಳುತ್ತಾನೆ. ಹೆಚ್ಚಾಗಿ ದೊಡ್ಡ ವ್ಯಕ್ತಿಗಳನ್ನಾಗಲಿ, ಜ್ಞಾನಿಗಳನ್ನಾಗಲಿ, ಹೆಚ್ಚು ವಿದ್ಯಾವಂತರನ್ನಾಗಲಿ ಕರೆಯದೆ ಮುಖ್ಯವಾಗಿ ಲೋಕದ ಬಡವರನ್ನು, ನಂಬಿಕೆಯಲ್ಲಿ ಶ್ರೀಮಂತರಾದವರನ್ನು ಕರೆದನೆಂದು ನೀವು ನೋಡಿದ್ದೀರಿ.
ಸಹೋದರರೇ, ನಮ್ರತೆ ಎಂಬ ಕಂತನ್ನು ದೇವರು ವಿಧಿಸಿದ್ದಲ್ಲದೆ ವಿಶ್ವಾಸವೆಂಬ ಮತ್ತೊಂದು ಕಂತನ್ನು ಸಹ ಆತನು ವಿಧಿಸಿದ್ದಾನೆ. ಸ್ವಲ್ಪವೂ ಸಂಶಯ ಪಡೆದು ಆತನಲ್ಲಿ ವಿಶ್ವಾಸವಿಡುವವರನ್ನು, ಆತನ ಕೃಪೆಯೇ ತಮಗೆ ಸಾಕೆಂದು ಹೇಳುವವರನ್ನು ಮತ್ತು ಆತನು ದಯಪಾಲಿಸುವ ಶಕ್ತಿಯೇ ತಮಗೆ ಉನ್ನತಿಗೆ ಅಥವಾ ಆತನು ಕರೆದ ವಿಜಯಕ್ಕೆ ಕಾರಣವೆಂದು ತಿಳಿದವರನ್ನು ಮಾತ್ರವೇ ತನ್ನ ನೂತನ ಸೃಷ್ಟಿಗೆ ಆತನು ಸೇರಿಸಿಕೊಳ್ಳುತ್ತಾನೆ. ದೇವರು